ಮೊನ್ನೆ ಹೋಗ್ತೀನಿ, ನನ್ನ ತಾಯಿ ಹೇಳ್ತಾರೆ ನನ್ನ ಅಕೌಂಟಲ್ಲಿ 1 ಲಕ್ಷ ಇದೆ, ಹೇಗಮ್ಮ ಅಂತ ಕೇಳಿದೆ. ನನಗೆ ಗೊತ್ತಿಲ್ಲ, ಸರ್ಕಾರದಿಂದ ಬಂದಿದೆ ಅಂತ ಹೇಳಿ. ಪ್ರತಿಯೊಬ್ಬ ರೈತನ ಅಕೌಂಟ್ಗೆ ಇವತ್ತು 1 ಲಕ್ಷ 2 ಲಕ್ಷ 3 ಲಕ್ಷ ರೂಪಾಯಿಗಳು ಬಂದಿದ್ದಾವೆ. ಯಾರು ಅರ್ಜಿ ಹಾಕದೆ ನೇರವಾಗಿ ಬಂದಿದ್ರೆ ಅದು ನರೇಂದ್ರ ಮೋದಿ ಸರ್ಕಾರದ ಕೊಡುಗೆ, ನರೇಂದ್ರ ಮೋದಿ ಸರ್ಕಾರದ ಕೊಡುಗೆ. ಒಬ್ಬ ಸಾಮಾನ್ಯ ರೈತನ ಅಕೌಂಟ್ಗೆ ಅರ್ಜಿ ಇಲ್ಲದೆ 6,000 ರೂಪಾಯಿಗಳನ್ನು ಹಾಕಿದ್ದು ನರೇಂದ್ರ ಮೋದಿ ಸರ್ಕಾರ. ವರ್ಷಕ್ಕೆ ಇವತ್ತು ಬೊಮ್ಮಾಯಿ ಸರ್ಕಾರ 4,000 10,000 ರೂಪಾಯಿ ಹಾಕಿದೆ ಸಾಮಾನ್ಯ ರೈತನ. ನೀವು ಆಶ್ಚರ್ಯ ಆಗ್ಬೋದು, ನಮ್ಮ ಕಡೆ ಬಂದು ನೋಡಿದ್ರೆ ಇಲ್ಲಿ ಎಲ್ಲ ಇದ್ದಾರೆ, ಇಲ್ಲಿ ರೈತರಿಲ್ಲ. ಫಸಲ್ ಭೀಮಾ ಯೋಜನೆ ಬಂದಿದ್ದಲ್ಲ, ನಮ್ಮ ಒಬ್ಬೊಬ್ಬ ರೈತನ ಅಕೌಂಟ್ಗೆ ನರೇಂದ್ರ ಮೋದಿ, ಗೊತ್ತೇ ಇಲ್ಲ, ನನಗೆ ಗೊತ್ತಿಲ್ಲ. ನಾನು ಮೊನ್ನೆ ಹೋಗ್ತೀನಿ, ನನ್ನ ತಾಯಿ ಹೇಳ್ತಾರೆ ನನ್ನ ಅಕೌಂಟಲ್ಲಿ 1 ಲಕ್ಷ ಇದೆ, ಹೇಗಮ್ಮ ಅಂತ ಕೇಳಿದೆ. ನನಗೆ ಗೊತ್ತಿಲ್ಲ, ಸರ್ಕಾರದಿಂದ ಬಂದಿದೆ ಅಂತ ಹೇಳಿ. ಪ್ರತಿಯೊಬ್ಬ ರೈತನ ಅಕೌಂಟ್ಗೆ ಇವತ್ತು 1 ಲಕ್ಷ 2 ಲಕ್ಷ 3 ಲಕ್ಷ ರೂಪಾಯಿಗಳು ಬಂದಿದ್ದಾವೆ. ಯಾರು ಅರ್ಜಿ ಹಾಕದೆ ನೇರವಾಗಿ ಬಂದಿದ್ರೆ ಅದು ನರೇಂದ್ರ ಮೋದಿ ಸರ್ಕಾರದ ಕೊಡುಗೆ, ನರೇಂದ್ರ ಮೋದಿ ಸರ್ಕಾರದ ಕೊಡುಗೆ. ಯಾವ ಅರ್ಜಿ ಇಲ್ಲ, ಯಾವ ಏಜೆಂಟ್ ಇಲ್ಲ, ಯಾವ ಆಫೀಸ್ಗಳಿಗೆ ಕಚೇರಿಗಳಿಗೆ ತೆರಳಿಕ್ಕಿಲ್ಲ, ಯಾವ ಮನೆ ಬಾಗಿಲಿಗೆ ಹೋಗ್ಲಿಕ್ಕಿಲ್ಲ, ನೇರ ಅಕೌಂಟ್ಗಳಿಗೆ ಬರ್ತಾ ಇದೆಯಲ್ಲ. ಬಹಳಷ್ಟು ಜನ ಬೆಲೆ ಏರಿಕೆ ಬೆಲೆ ಏರಿಕೆ ಬೆಲೆ ಏರಿಕೆ, ಉತ್ತರ ಕೊಡ್ಬೇಕಲ್ಲ ನೀವು. ಸ್ವಾಮಿ, ಬೆಲೆ ಏರಿಕೆ ಆದರೆ ಅದನ್ನ ನಿಯಂತ್ರಣ ನಮ್ಮ ಸರ್ಕಾರ ಮಾಡುತ್ತೆ, ಆದರೆ ಬಡವನ ಮನೆ ಬಾಗಿಲ ಅಕೌಂಟಿಗೂ ಹಣ ಹಾಕುತ್ತೆ ಅದು ನಮ್ಮ ಸರ್ಕಾರ. ಎಲ್ಲೂ 1 ರೂಪಾಯಿ ಸೋರಿಕೆ ಆಗಲಿಲ್ಲ, 1 ರೂಪಾಯಿ ಖರ್ಚಾಗಲಿಲ್ಲ, 1 ರೂಪಾಯಿ ಅವನಿಗೆ ಹೋಗ್ಲಿಕ್ಕಿಲ್ಲ. ಆಯುಷ್ಮಾನ್ ಕಾರ್ಡ್ ಇದ್ರೆ ನೇರ ಆಸ್ಪತ್ರೆಗೆ ಹೋದ್ರೆ ಆಯ್ತು, ಯಾರಾದ್ರೂ ಏಜೆಂಟ್ ಬೇಕಾ ಅದಕ್ಕೆ?